ದ ಮೋರ್ ಯು ಕಾನ್ಫಿಡೆಂಟ್ ದ ಮೋರ್ ಯು ಲುಕ್ ಬ್ಯೂಟಿಫುಲ್ ಅದೆಷ್ಟು ಕಾನ್ಫಿಡೆಂಟ್ ಆಗಿರ್ತೀರೋ ನೀವು ಅಷ್ಟು ಸುಂದರವಾಗಿ ಕಾಣಿಸ್ತೀರಿ. ವೆನ್ ಐ ವಾಸ್ 6th ಸ್ಟ್ಯಾಂಡರ್ಡ್ ನಾನು ಯಾವಾಗ 6ನೇ ತರಗತಿಯಲ್ಲಿದ್ದೆ ಅವಾಗ ದೆನ್ ಅರೈಸ್ ದ ಕ್ವೆಶನ್ ಫ್ರಮ್ ಮೈ ಟೀಚರ್. ಅಲ್ಲಿ ಒಂದು ಕ್ವೆಶನ್ ಉದ್ಭವ ಆಯಿತು ನಮ್ಮ ಶಿಕ್ಷಕರಿಂದ ಏನಂತ ಅಂದರೆ ವಿಚ್ ಇಸ್ ದ ಮೋಸ್ಟ್ ಕ್ರೂಯಲ್ ಆನಿಮಲ್ ಇನ್ ದ ವರ್ಲ್ಡ್ ಈ ಜಗತ್ತಿನಲ್ಲಿ ಅತಿ ಕ್ರೂರವಾಗಿರುವಂತಹ ಪ್ರಾಣಿ ಯಾವುದು ಅಂತ. ದೆನ್ ವಿ ಸ್ಟಾರ್ಟೆಡ್ ಆನ್ಸರ್ ಲೈಕ್ ಲಯನ್ ಟೈಗರ್ ಲಿಯೋಪಾರ್ಡ್ ಡೈನೋಸಾರ್ಸ್ ಇಸ್ ಇಸ್ ಸೇಡ್ ನೋ ಅಲ್ಲಿ ಎಲ್ಲ ಉತ್ತರಗಳು ಕೂಡ ಅವರೇನಂತ ಹೇಳ್ತಿದ್ರೆ ಇಲ್ಲ ಅಂತ ಹೇಳಿದ್ರು. ಆ್ಯಂಡ್ ಹಿ ಸೇಡ್ ಹಿ ಆನ್ಸರ್ ವೆನ್ ಯು ಗೋ ಟು ದ ಹೋಮ್ ಜಸ್ಟ್ ಲುಕ್ ಆಟ್ ದ ಮಿರರ್ ಯು ವಿಲ್ ಗೆಟ್ ದ ಆನ್ಸರ್ಸ್. ಮನೆಗೆ ಹೋಗಿ ನೀವು ಕನ್ನಡಿಯಲ್ಲಿ ನೋಡಿ ನಿಮಗೇನಾಗುತ್ತೆ ಅಂತಂದರೆ ಉತ್ತರ ಸಿಗುತ್ತೆ ಅಂತ ಹೇಳಿ. ದೆನ್ ವಿ ರಿಯಲಿ ಬಿಕಮ್ ಕನ್ಫ್ಯೂಸ್ ದಟ್ ಹೌ ಕ್ಯಾನ್ ಬಿ ಅ ಮ್ಯಾನ್ ಇಸ್ ಮ್ಯಾನ್ ವಿಲ್ ಬಿ ದ ಮೋಸ್ಟ್ ಕ್ರೂವಲ್ ಆನಿಮಲ್ ಇನ್ ದ ವರ್ಲ್ಡ್. ಒಬ್ಬ ಮನುಷ್ಯ ಇಡೀ ಜಗತ್ತಿನಲ್ಲಿ ಹೇಗೆ ಅತಿ ಕ್ರೂರವಾಗಿರುವಂಥ ಪ್ರಾಣಿ ಆಗಿರ್ತಾನೆ. ಆ್ಯಂಡ್ ವಿ ರಿಯಲಿ ದಿಸ್ ಆಗಿರ್ಲಿ ಆನ್ಸರ್ ಅವರು ಆನ್ಸರನ್ನ ಒಪ್ಕೊಳ್ಳಿಲ್ಲ. ಓಕೆ ದ ಸೇಮ್ ಕ್ವಶನ್ ಇಫ್ ಅರೈಸ್ ಟುಡೇ ಇವತ್ತೆ ಆ ಪ್ರಶ್ನೆ ಉದ್ಭವ ಆದರೆ ದ ಸೇಮ್ ಆನ್ಸರ್ ಕ್ವಶನ್ ಇಫ್ ಸರ್ ಆಸ್ಕ್ ಮೀ ಟುಡೇ ಅದೇ ಸರ್ ನನಗೆ ಏನಂತು ಆ ಪ್ರಶ್ನೆ ಎಲ್ಲ ಕೇಳಿದರೆ ಅದೇ ಶಿಕ್ಷಕರು ನನ್ನ ಶಿಕ್ಷಕರಿಗೆ ಆ ಪ್ರಶ್ನೆ ಇವತ್ತು ಕೇಳಿದರೆ ಐ ವಿಲ್ ರಿಪ್ಲೈ ಎಸ್ ನಾನು ಏನು ಹೇಳ್ತೀನಿ ಅಂತಂದರೆ ಹೌದು ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಒಬ್ಬ ಮನುಷ್ಯ ಒಂದು ಪ್ರಾಣಿ ಅ ಲಯನ್ ಹಂಟ್ ಬಿಕಾಸ್ ಆಫ್ ಇಟ್ಸ್ ಎಂಪ್ಟಿ ಸ್ಟಮಕ್. ಒಂದು ಸಿಂಹ ಅಥವಾ ಹುಲಿ ಏನಾಗುತ್ತೆ ಅಂತಂದರೆ ತಮ್ಮ ಹೊಟ್ಟೆ ಹಸಿವಿಗೋಸ್ಕರ ಏನು ಮಾಡ್ತವೆಪ್ಪ ಅಂತಂದರೆ ಬೇಟೆ ಆಡ್ತವೆ. ಆದರೆ ಒಬ್ಬ ಮನುಷ್ಯ ಹಿ ಹಂಟ್ ವಿತ್ ಫುಲ್ ಆಫ್ ಸ್ಟಮಕ್ ಹೊಟ್ಟೆ ತುಂಬಿದ ನಂತರನೂ ಕೂಡ ಅವ್ನು ಏನು ಮಾಡ್ತಾನೆಪ್ಪ ಅಂತಂದರೆ ಹಂಟ್ ಬೇಟೆ ಆಡ್ತಾನೆ. ಯಾವುದ್ರ ಜೊತೆ ಗೊತ್ತಾ ವಿತ್ ಪೀಪಲ್ ಇಮೋಷನ್ಸ್ ಮನುಷ್ಯರ ಭಾವನೆಗಳ ಜೊತೆಗೆ. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ ದ ಮೋಸ್ಟ್ ಕ್ರೂಯಲ್ ಆನಿಮಲ್ ಇನ್ ದ ವರ್ಲ್ಡ್ ಅಂತ ಯಾರಾದರೂ ಕೇಳಿದರೆ ನಾನು ಏನು ಹೇಳ್ತೀನಿ ಅಂತಂದರೆ ಎಸ್ ದ ಮ್ಯಾನ್ ಇಸ್ ದ ಮೋಸ್ಟ್ ಕ್ರೂಯಲ್ ಆನಿಮಲ್ ಇನ್ ದ ವರ್ಲ್ಡ್. ವೈ ಶಿ ಈಸ್ ಎಕ್ಸ್ಪ್ಲೇನಿಂಗ್ ದೀಸ್ ಆಲ್ ಥಿಂಗ್ಸ್ ಟು ಮೀ ಅಂತ ಅಂತಾಗಿದೆಯಾ. ದಿಸ್ ಇಸ್ ಆಲ್ ಕಮ್ಸ್ ಇನ್ ದ ಫಸ್ಟ್ ಲೆಸನ್ ಇನ್ ದ ಜರ್ನಿ ಮ್ಯಾನ್ ಆಫ್ ದ ಜರ್ನಿ ಫಸ್ಟ್ ಪಿಎಸ್ ಸ್ಟೂಡೆಂಟ್ಸ್ ಆ್ಯಂಡ್ ಯುವರ್ ಇಂಗ್ಲೀಷ್ ಲೆಕ್ಚರ್ ಅರ್ಚನಾ ಲಕ್ಷ್ಮಿ ಪಾಟೀಲ್. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಟು ಟೀಚ್ ಯು ಸ್ಟೂಡೆಂಟ್ಸ್ ಆ್ಯಂಡ್ ಐ ವೆಲ್ಕಮ್ ಟು ದಿಸ್ ಆನ್ಲೈನ್ ಕ್ಲಾಸ್. ಇಫ್ ಯು ಗೆಟ್ ಎನಿ ಡೌಟ್ಸ್ ಆಫ್ಟರ್ ಎಕ್ಸ್ಪ್ಲೇನಿಂಗ್ ಆಫ್ಟರ್ ಅಪ್ಲೋಡಿಂಗ್ ದಿಸ್ ವಿಡಿಯೋ ಪ್ಲೀಸ್ ಕ್ವಶನ್ಸ್ ಇನ್ ಕಮೆಂಟ್ ಬಾಕ್ಸ್ ಐ ವಿಲ್ ಆನ್ಸರ್ ಟು ಯು ಪೀಪಲ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಟು ದಿಸ್ ಇಯರ್ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದ ಲೆಸನ್. ದ ಫಸ್ಟ್ ಲೆಸನ್ ಯು ಹ್ಯಾವ್ ದಟ್ ದ ಜನ್ರಲ್ ಮ್ಯಾನ್ ಆಫ್ ದ ಜಂಗಲ್ ಫಸ್ಟ್ ವಿಶಿಷ್ ವಿಶಿಷ್ ಸ್ಟಡಿ ಅಬೌಟ್ ದ ಟೈಟಲ್. ನಾವು ಮೊದಲು ಏನು ಮಾಡೋದಂತಂದ್ರೆ ಪಾರ್ಟ್ ದ ಟೈಟಲ್ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಓಕೆ ಪಾರ್ಟ್ ದ ಟೈಟಲ್ ಏನು ಅಂತಂದರೆ ಇಲ್ಲಿ ದ ಜನ್ರಲ್ ಮ್ಯಾನ್ ಆಫ್ ದ ಜಂಗಲ್ ಕಾಡಿನ ಮಹಿಳೆಯರು ಅಂತ ಹೇಳ್ತಾರೆ. ಓಕೆ ಪ್ರತಿಭಾ ಕಾಡಿನ ಪ್ರತಿಭಾವಂತರು ಅಂತ ಅದನ್ನು ಬರೆದವರು ಯಾರು ಅಂತಂದರೆ ಯೋಮೋ ಕೆನಾಟ. ಅಲ್ಲಿ ಸ್ಪೆಲ್ಲಿಂಗ್ ಜಯ ಇದೆ ಮತ್ತು ಇವರ ಯೋಮೋ ಅಂತ ಹೇಳ್ತಾ ಅಂತಿದ್ದೀರಾ. ಹೇಗೆ ಸೊ ಜಯ ಇದ್ರೂ ಇವನ್ನ ಏನು ಪ್ರೊನೌನ್ಸ್ ಮಾಡಬೇಕು ಅಂತಂದರೆ ಯೋ ಅಂತಲೇ ಪ್ರೊನೌನ್ಸ್ ಮಾಡಬೇಕು. ವೈ ಬಿಕಾಸ್ ಇಫ್ ಯು ರೀಡ್ ದ ಫ್ಯಾನಟಿಕ್ಸ್ ಇನ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ದ ಫ್ಯಾನಟಿಕ್ಸ್ ಓನ್ಲಿ ಯು ನೋ ದಿಸ್. ಅದ್ರ ಬಗ್ಗೆ ತಿಳಿಸೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಸೊ ಈಶ್ವರ ನೆನಪಿಟ್ಕೊಡ್ರಿ, ಜೇ ಬಂದಾಗ ನೀವು ಏನು ಮಾಡಬೇಕು ಅಂತ ಜಮ್ಮು ಅಂತ ಓದಬೇಡಿ. ಏನು ಓದಬೇಕು ಅಂತಂದರೆ ಯೋಮಕ್ಕೆ ಯೋಮು ಅಂತ ಓದಿ. ಎಲ್ಲ ಕಡೆಯಲ್ಲಿ ಜೇ ಇದ್ದಲ್ಲಿ ಯೋ ಯೂಸ್ ಮಾಡಿ ಯೂಸ್ ಮಾಡಿದ್ರು. ಓಕೆ ಸೊ ಯೋಮು ಕೆನಾಟ. ಆಮೇಲೆ ನೀವು ಪ್ರೀ ರೀಡಿಂಗ್ ಆಕ್ಟಿವಿಟಿ ಹಾವ್ ಗಿವನ್ ಹಿಯರ್ ದ ಪ್ರೀ ರೀಡಿಂಗ್ ಆಕ್ಟಿವಿಟಿ ಡೈರೆಕ್ಟ್ ಸ್ಟೋರಿ ಫ್ರಮ್ ದ ಪಂಚತಂತ್ರ ವೇ ಗುಡ್ ರಿವೀಲ್ಸ್ ಓವರ್ ಏರಿಯಲ್. ಏನು ಹೇಳಿದ್ದಾರೆ ಅಂತಂದರೆ ಪ್ರೀ ರೀಡಿಂಗ್ ಆಕ್ಟಿವಿಟಿ ಅವರು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂತಂದರೆ ಅವರು ವೇರ್ ಅ ನ್ಯಾರೇಟ್ ಪಂಚತಂತ್ರ. ಓಕೆ ಪಂಚತಂತ್ರ ಅಂತ ಕೂಡ ಹೂ ಹ್ಯಾಸ್ ರಿಟನ್ ದಿಸ್ ಪಂಚತಂತ್ರ ದುರ್ಗಸಿಂಹಾಸ್ ಪಂಚತಂತ್ರ. ಐ ವಿಲ್ ಗಿವ್ ಯು ಒನ್ ಜನರಲ್ ನಾಲೆಜ್ ದಟ್ ಅತಿ ಜಗತ್ತಿನಲ್ಲಿ ಬಹಳಷ್ಟು ಭಾಷೆಗಳಿಗೆ ವರ್ಗಾಂತರಿಸಿದ ಬುಕ್ ಬಹಳಷ್ಟು ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಆಗಿರುವಂತಹ ಬುಕ್ ಅಂತಂದರೆ ಎರಡನೇದು ದುರ್ಗಸಿಂಹ ಪಂಚತಂತ್ರ ನನಗೆ ಗೊತ್ತಿರುವುದು. ಫಸ್ಟ್ನೇ ಬುಕ್ ಅಂತಂದರೆ ಕ್ರಿಶ್ಚಿಯನ್ ಬೈಬಲ್ ಅಂತ ನೆನ್ಪಿಟ್ಕೊಡ್ರಿ. ಇಟ್ ವಿಲ್ ಹೆಲ್ಪ್ ಯು. ಓಕೆ ಆ್ಯಂಡ್ ದಿಸ್ ಇಸ್ ಅಬೌಟ್ ಇಲ್ಲೇನು ಕೊಟ್ಟಿದ್ದಾರೆ ಬಾಕ್ಸ್ ಆಗಿರ್ತದೆ ಯಾವಾಗಲೂ ಕೆಟ್ಟದ್ದು ಜೀವನದಲ್ಲಿ ಗೆಲ್ಲೋಕ್ಕಾಗಲ್ಲ, ಒಳ್ಳೆಯದು ಗೆಲ್ಲೋದು ಕೆಟ್ಟದ್ದು ಯಾವಾಗಲೂ ಏನಾಗುತ್ತೆ ಸೋಲುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ಸೈನ್ಸ್ ವೆರಿ ಗುಡ್ ಟು ರಿಸ್ಕೋಬೇಕು. ಹಾಂ ಈ ಕೆಟ್ಟದ್ರ ಮುಂದೆ ಯಾವತ್ತೂ ಒಳ್ಳೆಯದು ಏನು ಮಾಡುತ್ತೆ ಅಂದರೆ ಈ ಥರ ನಿಂತಿರುತ್ತೆ ಅಂತ. ಓಕೆ ಸೊ ನೆಕ್ಸ್ಟ್ ಫಸ್ಟ್ ವಿಲ್ ಸ್ಟಡಿ ಅಬೌಟ್ ದ ಫಾಕ್ಸ್ ಬಿಫೋರ್ ಕೋಲ್ ವಿತ್ ಲೆಸನ್. ಇದ್ರ ನಾವು ಲೆಸನ್ ಜೊತೆ ಹೋಗ್ಬಿಟ್ಟು ನಮ್ಮ ಚೇಂಜ್ ಮಾಡೋದಂತಂದರೆ ನೋಡಿ ಮಾತಾಡ ಆಗ್ತದೆ ಪಾತ್ರ ಬಗ್ಗೆ ಸ್ಟಡಿ ಮಾಡೋಣ. ಓಕೆ ಯೋಮ ಕೆನಾಟ ಅದ್ರ ಬಗ್ಗೆ ನಾನು ಮಾಡೋಣ ಸ್ಟಡಿ ಮಾಡೋಣ. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಇವರು ಯೋ
ಚೆನ್ನೈ ಆಗೋಗಿ ಅವರೇ ಏನಪ್ಪ ಅಂದರೆ ಮೊದಲ ರಾಷ್ಟ್ರಪತಿ ಅಂತ. ಓಕೆ, ಆ್ಯಂಡ್ ಕಿಕ್ಕಿಯು, ಇಲ್ಲಿ ಕಿಕ್ಕಿಯು ಅಂತಂದ್ರೆ ನೀವು ಏನು ತಿಳ್ಕೊಬೇಕು ಅಂತಂದ್ರೆ ಇಟ್ ಇಸ್ ಎ ಟ್ರೈಬ್. ಟ್ರೈಬ್ ಅಂತಂದ್ರೆ ಕನ್ನಡದಲ್ಲಿ ಏನು ಹೇಳ್ತೀವಿ ಅಂತಂದ್ರೆ ಬುಡಕಟ್ಟು ಅಂತ ಹೇಳ್ತೀವಿ ನಾವು. ಓಕೆ, ಸೊ ಹಿ ವಾಸ್ ಒನ್ ಆಫ್ ದ ಅರ್ಲಿಯೆಸ್ಟ್ ಅಂಡ್ ಬೆಸ್ಟ್ ಆಫ್ ಇಂಡಿಯನ್ ನ್ಯಾಷನಲಿಸ್ಟ್ ಲೀಡರ್ಸ್. ಇಲ್ಲಿ ಏನಪ್ಪ ಅಂತಂದ್ರೆ ಒಂದು ನ್ಯಾಷನಲಿಸ್ಟ್ ಲೀಡರ್ ನಾವು ಆಲ್ರೆಡಿ ಹೇಳಿದ್ದೇವೆ ನಿಮ್ಗೆ. ಓಕೆ, ಆಮೇಲೆ ನಮ್ಮೆಲ್ಲ ಇಫ್ ಯು ಕಂಪೇರ್ ಇಂಡಿಯಾ ಯು ಸಿ ದ ನ್ಯಾಷನಲಿಸ್ಟ್ ಲೀಡರ್ಸ್ ಲೈಕ್ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಲೈಕ್ ದಟ್, ಹಿಯರ್ ಕನ್ನಡ ಇಸ್ ಆಲ್ಸೋ ಗ್ರೇಟ್ ನ್ಯಾಷನಲಿಸ್ಟ್ ಲೀಡರ್ಸ್. ಆ್ಯಸ್ ಎ ಸೆಕ್ರೆಟರಿ ಆಫ್ ಈಸ್ಟ್ ಟ್ರೈಬಲ್ ಅಸೋಸಿಯೇಷನ್, ತಮ್ಮ ಒಂದು ಸಂಘದ ಕಾರ್ಯಾಧ್ಯಕ್ಷರಾದರೆ ಏನು ಮಾಡ್ತಾರಪ್ಪ ಅಂತಂದರೆ ಈ ಕಂಪ್ಲೀಟ್ ಫುಡ್ ಲ್ಯಾಂಡ್ ಹೋಮ್ ಆ್ಯಂಡ್ ಆಫಿಕಲ್ ಪರ್ಟಿಕಲ್ ರೈಟ್ಸ್. ಅದಕ್ಕೆ ತಮ್ಮ ಭೂ ಸುಧಾರಣೆಗೋಸ್ಕರ ಮತ್ತೆ ಏನು ಅಂದರೆ ಆಫ್ರಿಕಾದಲ್ಲಿರುವಂತಹ ರಾಜಕೀಯ ಹಕ್ಕುಗಳಿಗೋಸ್ಕರ ಏನು ಮಾಡ್ತಾರಪ್ಪ ಅಂದರೆ ಹೋರಾಟವನ್ನು ಮಾಡ್ತಾರೆ. ಇಷ್ಟು ನಾವೇನು ಮಾಡ್ಬೋದು ಅಂತಂದರೆ ಯೋಗ ಕನ್ನಡ ಬಗ್ಗೆ ಸ್ಟಡಿ ಮಾಡೋದು ಇಷ್ಟು ನಿಮಗೆ ಇರುವುದಕ್ಕೆ ಸಾಕು. ಓಕೆ, ಅದಾದ್ಮೇಲೆ ನಾವು ದ ಚಂದ್ರಮೇಲೆ ಅವರ ಚಂದ್ರ ಹೆಸರು ಕರೆಗಳನ್ನು ದ ಫಸ್ಟ್ ಪ್ಯಾರಾಗ್ರಾಫ್ ಆಗಿ ಇಟ್ಟಿರ್ತೀವಿ ನಾವು. ಇದು ಲೇಟ್ 19th ಸೆಂಚುರಿ ಅಂದರೆ 19th ಶತಮಾನದಲ್ಲಿ ಚೀಫ್ ಯುರೋಪಿಯನ್ ಪವರ್ಸ್ ಡಿವೈಡ್ ಆಫ್ರಿಕಾ ಅಂತ ಹೆಸರು. ಯುರೋಪಿಯನ್ನರು ಏನು ಮಾಡ್ತಾ ಇರ್ತಾರೆ ಅಂತಂದರೆ ಹಾಂ, ಅಲ್ಲಿ ಆಫ್ರಿಕಾವನ್ನು ಭಾಗಗಳನ್ನಾಗಿ ಮಾಡಿದ್ರೆ ಏನು ಮಾಡ್ತಾರೆ ತಾವೇ ಆಳ್ತಾ ಇರ್ತಾರೆ. ಓಕೆ, ದಿ ಡಿವೈಡೆಡ್ ಆ್ಯಂಡ್ ದಿ ಸ್ಟಾರ್ಟೆಡ್ ಟು ಯೂನಿಯನ್. ಓಕೆ, ದೇ ಆರ್ ಯುರೋಪಿಯನ್ಸ್ ಆ್ಯಂಡ್ ದೇ ಕೇಮ್ ಟು ದ ಆಫ್ರಿಕಾ ವಿತ್ ಹೆಲ್ಪ್ ಆಫ್ ಓಷಿಯನ್ಸ್. ಅಲ್ಲಿರುವಂಥ ಸಮುದ್ರಗಳ ಮುಖಾಂತರ ಸಾಗರಗಳ ಮುಖಾಂತರ ಏನು ಮಾಡ್ತಾರೆ ಅಂದರೆ ಆಫ್ರಿಕಾಗೆ ಬಂದು ಏನಪ್ಪ ಅಂತಂದರೆ ಅಲ್ಲಿ ತಮ್ಮ ವಸಾಹತು ಕೊಲನೈಸೇಷನ್ ಅಂತ ಹೇಳ್ತಾರೆ ಅಲ್ಲಿ. ಓಕೆ, ಆ ಥರದ ಒಂದು ವ್ಯವಸ್ಥೆಯನ್ನ ಇವರು ಮಾಡಿ ಯಾರು ಯುರೋಪಿಯನ್ಸ್ ಯುರೋಪಿಯನ್ ಅದಕ್ಕೆ ಪ್ರಮುಖವಾಗಿರ್ತಾರೆ. ಓಕೆ, ಸೊ ದೇ ಕುಡ್ ಡೂ ದಿಸ್ ಬಿಕಾಸ್ ಅವ್ರು ಯಾಕೆ ಇದನ್ನು ಮಾಡ್ತಾರೆ ಅಂತಂದರೆ ಯುರೋಪಿಯನ್ ಆರ್ಮ್ಸ್ ಫೋರ್ಸ್ ಸುಪೀರಿಯರ್ ಆ್ಯಂಡ್ ಬಿಕಾಸ್ ದ ಆಫ್ರಿಕನ್ ಚೀಫ್ಸ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಪ್ರೀಸ್ ಆರ್ಮ್ಸ್ ಫೋರ್ಸ್ ಸೈನ್ ನೋಡಿದ್ರೆ ಏನಪ್ಪ ಅಂದರೆ ದೇ ಕುಡ್ ಡೂ ದಿಸ್ ಬಿಕಾಸ್ ಅವ್ರು ಯಾಕೆ ಇದನ್ನು ಮಾಡ್ತಾ ಇರ್ತಾರೆ ಸುಪೀರಿಯರ್ ಅವ್ರ ಸೈನ್ಯ ಏನಾಗಿತ್ತು ಅಂದರೆ ಅತಿ ಶಕ್ತವಾಗಿತ್ತು. ಯಾವಾಗ ಸೈನ್ಯ ಶಕ್ತವಾಗಿತ್ತು ಅವ್ರು ಗೆಲ್ಲೋದು ಏನಾಗಿರುತ್ತೆ ಖಚಿತವಾಗಿರುತ್ತೆ. ಓಕೆ, ಸೊ ಇಲ್ಲಿ ಏನಂದರೆ ಯುರೋಪಿಯನ್ಸ್ ಆರ್ಮ್ ಸ್ಟ್ರಾಂಗ್ ಇತ್ತು, ಆದರೆ ಆಫ್ರಿಕನ್ ಸೇನೆ ಇರಲ್ಲ ಪಾಪ, ಸ್ಟ್ರಾಂಗ್ ಇರಲ್ಲ. ಅದಕ್ಕೆ ಅವರಿಗೆ ಗೊತ್ತಿರಲಾದ ಹಾಗೆ ಅವ್ರ ಕಡೆ ಒಂದು ಒಪ್ಪಂದಗಳ ಕಡೆ ಸಹಿ ಮಾಡಿಸ್ಕೊಳ್ತಾ ಇರ್ತಾರೆ. ಓಕೆ, ಸೊ ಅವರು ಏನು ಮಾಡ್ತಾರೆ ಅಂತಂದರೆ ಟ್ರಿಟೀಸ್ ಅಂತ ಕೊಟ್ಟಿದ್ದಾರೆ. ಟ್ರಿಟೀಸ್ ಅಂತಂದ್ರೆ ಏನು ಹೇಳ್ತೀವಿ ನಾವು, ಒಪ್ಪಂದಗಳು ಅಂತ ಹೇಳ್ತೀವಿ. ಸೊ ದೇ ವಿಲ್ ಆಸ್ಕ್ ಟು ಸೈನ್ ಆಸ್ ಎ ರಿಸಲ್ಟ್. ಇದರ ಒಂದು ಪರಿಣಾಮವಾಗಿ ಏನಾಗುತ್ತೆ, ಆಸ್ ಎ ರಿಸಲ್ಟ್ ದಿ ಲಾಸ್ಟ್ ಆಸ್ ಎ ರಿಸಲ್ಟ್ ಆಫ್ರಿಕನ್ಸ್ ಲಾಸ್ಟ್ ದ ಲ್ಯಾಂಡ್ಸ್ ದೇ ಹ್ಯಾಡ್ ಟ್ರಡಿಷನಲಿ ಲಿವ್ಡ್ ಆನ್ ಅಂಡ್ ಕಲ್ಟಿವೇಟೆಡ್. ಇದರ ಒಂದು ಪರಿಣಾಮವಾಗಿ ಏನಾಗುತ್ತೆ ಅಂತಂದರೆ ಇಷ್ಟು ದಿನದಂತಹ ಉಳುಮೆ ಮಾಡ್ಕೊಂಬಂದಿರುವಂತಹ ಒಂದು ಹೊಲಗಳನ್ನು, ಓಕೆ, ತಾವು ಸಂಪ್ರದವಾಗಿ ಇಷ್ಟು ದಿನ ಪಡ್ಕೊಂಬಂದಿದ್ದನ್ನು ಏನು ಮಾಡ್ತಾರೆ ಅಂದರೆ ಕಳ್ಕೊಳ್ತಾರೆ. ಓಕೆ, ನೆಕ್ಸ್ಟ್ ದ ಆ್ಯಟಿಟ್ಯೂಡ್ ಟುವರ್ಡ್ಸ್ ಯುರೋಪಿಯನ್ ಎಕ್ಸ್ಪ್ಯಾನ್ಷನ್ ಇಸ್ ಮೇಡ್ ಕ್ಲಿಯರ್ ಇನ್ ಫಾರಿನ್ ಫ್ಯಾಮಿಲಿ. ಓಕೆ, ಅವರ ಒಂದು ವರ್ತನೆಯನ್ನು ಏನಪ್ಪ ಅಂದರೆ ಇವರ ವಿರುದ್ಧ ಯಾವ ಥರ ಇರುತ್ತೆ ಅನ್ನೋದು ಮತ್ತು ಅವರ ಸಾಮ್ರಾಜ್ಯವನ್ನು ಯಾವ ಥರ ವಿಸ್ತರಣೆಯನ್ನು ಮಾಡ್ತಾರೆ ಅಂತ ಈ ಒಂದು ಫೇಬಲ್ ಎಫ್ಎಲ್ಬಿಯಲ್ಲಿ ಫೇಬಲ್ ಮೀನಿಂಗ್ ನೀತಿಕತೆ ಅಂತ ಹೇಳ್ತೀವಿ. ಪ್ರಾಣಿಗಳ ಮುಖಾಂತರ ಅವರು ಕಥೆಗಳನ್ನ ಮಾಡಿ ನಮಗೆ ಒಂದು ಸಂದೇಶವನ್ನು ಹೇಳ್ತಾ ಇದ್ರು ಇದನ್ನು ಏನು ಹೇಳ್ತೀವಿ ಫೇಬಲ್ ಅಂತ ಹೇಳ್ತೀವಿ. ಓಕೆ, ವಿಚ್ ರಿಫ್ಲೆಕ್ಸ್ ದ ಆಟಿಟ್ಯೂಡ್ ಆಫ್ ದ ಕಿವಿಯು ಪೀಪಲ್ ಆಫ್ ಕೆನ್ಯ ಟುವರ್ಡ್ಸ್ ಯುರೋಪಿಯನ್ ಲಾಸ್ ಅಂಡ್ ಕಮಿಷನ್ಸ್. ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಯಾವ ಥರ ನಡೆಯುತ್ತೆ ಅಂದರೆ ಇಲ್ಲಿ ಯುರೋಪಿಯನ್ ಲಾಸ್ ಅಂಡ್ ಕಮಿಷನ್ಸ್ ಇಲ್ಲಿ ಕಿವಿಯು ಪೀಪಲ್ ಅಂದರೆ ಆ ಒಂದು ಬುಡಕಟ್ಟು ಜನಾಂಗದಲ್ಲಿ ಏನು ಮಾಡ್ತಪ್ಪ ಅಂದರೆ ಆ ಒಂದು ಲಾ ಮತ್ತು ಕಮಿಷನ್ಸ್ ಯಾವ ಥರ ಹೊಂದ್ಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಸೊ ಇಂಟು ಟ್ರೇಸ್ಟ್ ಕೊಟ್ಟಿದ್ದಾರಲ್ಲ ಇದ್ರ ಬಗ್ಗೆ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಇಲ್ಲಿ ಇನ್ ದಿಸ್ ಸ್ಟೋರಿ ದರ್ ಇಸ್ ಅ ಮ್ಯಾನ್ ದರ್ ವಿಲ್ ಕಮ್ ಅ ಮ್ಯಾನ್ ರೋಸ್ ಮ್ಯಾನ್ ಇನ್ ಆನಿಮಲ್ಸ್. ಓಕೆ, ಸೊ ಯು ಆಲ್ವೇಸ್ ಕೀಪ್ ಇನ್ ಯುವರ್ ಮೈಂಡ್ ದ್ಯಾಟ್ ಮ್ಯಾನ್ ಇಂಡಿಕೇಟ್ ಆಫ್ರಿಕನ್ ಇಂಡಿಕೇಟ್ಸ್ ಆಫ್ರಿಕನ್ ಆ್ಯಂಡ್ ಆನಿಮಲ್ಸ್ ಇಂಡಿಕೇಟ್ಸ್ ಆನಿಮಲ್ ಇಂಡಿಕೇಟ್ಸ್ ಯುರೋಪಿಯನ್. ಯಾವಾಗ ಮನುಷ್ಯ ಇರ್ತಾನೆ ಆ ಮನುಷ್ಯನನ್ನು ಆಫ್ರಿಕನ್ ಅಂತ ತಿಳ್ಕೊಳ್ಳಿ, ಮತ್ತು ಯಾವಾಗ ಪ್ರಾಣಿಗಳು ಬರುತ್ತೆ ಅವುಗಳು ಯುರೋಪಿಯನ್ನರ ಅಂತ ತಿಳ್ಕೊಳ್ಳಿ. ಎವ್ರಿ ಲೆಸನ್ ಹ್ಯಾಸ್ ಅ ಮಾರಲ್ ಮೆಸೇಜ್. ಪ್ರತಿಯೊಂದು ಲೆಸನ್ ಕೂಡ ಏನಪ್ಪ ಅಂದರೆ ತಮ್ಮದೇ ಆದಂಥ ಒಂದು ಮೆಸೇಜನ್ನು ಕೊಡ್ತಾ ಇರುತ್ತೆ. ಸೊ ಅದೇ ಥರ ಸುಮ್ಮನೆ ಕಥೆ ಅಂದರೆ ಕಥೆ ಓದ್ಕೊಂಡು ಹೋಗೋದಲ್ಲ, ದಟ್ ಹ್ಯಾಸ್ ಅ ಮೀನಿಂಗ್ಫುಲ್ ಮೆಸೇಜ್. ಸೊ ಆ ಮೆಸೇಜನ್ನು ಅರ್ಥ ಮಾಡ್ಕೊಳ್ಬೇಕಂತಂದರೆ ನೀವು ಏನು ಮಾಡಬೇಕು ಅಂದರೆ ಇದನ್ನು ತಿಳ್ಕೊಳ್ಳೇಬೇಕು. ಓಕೆ, ಮನುಷ್ಯ ಅಂತ ಬಂದಾಗ ಆಫ್ರಿಕನ್ಸ್ ಅಂತಲೇ ಇಟ್ಕೊಳ್ಳ್ರಿ, ಮತ್ತು ಆನಿಮಲ್ ಅಂತ ಬಂದಾಗ ಅದನ್ನು ಏನಂತ ಹೇಳಿ ಇಟ್ಕೋಬೇಕು, ಯುರೋಪಿಯನ್. ಓಕೆ, ವೆರಿ ಗುಡ್. ನೆಕ್ಸ್ಟ್ ವಿಲ್ ಸ್ಟಾರ್ಟ್ ದ ಲೆಸನ್. ಒನ್ಸ್ ಅಪಾನ್ ಅ ಟೈಮ್, ಓಕೆ ನೋಡಿ, ವಿಲ್ ಸ್ಟಾರ್ಟ್ ದ ಲೆಸನ್. ಒನ್ಸ್ ಅಪಾನ್ ಅ ಟೈಮ್ ಅಂತ ಒಂದು ಕಾಲದಲ್ಲಿ ಐ ಕ್ಯಾನ್ ಟು ಮೇಕ್ ಅ ಫ್ರೆಂಡ್ಶಿಪ್ ವಿತ್ ಅ ಮ್ಯಾನ್ ಅಂತ ಒಂದು ಕಾಲದಲ್ಲಿ ಏನಾದರೆ ಒಂದು ಆನೆ ಏನು ಮಾಡುತ್ತೆ ಅಂದರೆ ಮನುಷ್ಯನ ಜೊತೆ ಸ್ನೇಹವನ್ನು ಬಯಸುತ್ತೆ, ಸ್ನೇಹವನ್ನು ಮಾಡುತ್ತೆ. ಒಂದು ಆ ಹೆವಿ ತಂಡ ಸ್ಟ್ರಾಂಗ್ ಲುಕ್ ಆಗುತ್ತದೆ. ಎಲಿಫೆಂಟ್ ವೆಲ್ ಟು ಈಸ್ ಫ್ರೆಂಡ್ ಹೂ ಹ್ಯಾಡ್ ಅ ಲಿಟಲ್ ಹರ್ಟ್ ಅಟ್ ಎಡ್ಜ್ ಆಫ್ ಫಾರೆಸ್ಟ್ ಆ್ಯಂಡ್ ಸೇಡ್ ಟು ಹಿಮ್,
My dear woman, will you please let me put my trunk inside? You will have to keep it out of this torrential rain. Okay? So you know, torrential rain is dhara kala vadanta hamare antaru. Difficult words. Thunderstorm andre gulugu ninchota itara antivi. Onda ond kaaladalli ondu aane en madutte andre manushanakke sahayakkagi bandirutte. Friendship anna bayisutte. Joravada mare gulugu sidnu ella irutte. Aa time alli enpa andre ondu ಕಾಡಿನಲ್ಲಿ ಒಂದು ಹೆಚ್ಚುವರಿ ಒಂದು ಏನಪ್ಪ ಅಂದರೆ ಗುಡಿಸಲಿರುತ್ತೆ. ಆ ಗುಡಿಸಲಿಕ್ಕೆ ಏನಪ್ಪ ಅಂತಂದ್ರೆ ಮನುಷ್ಯನಾಗಿರುತ್ತೆ. ಆ ಮನುಷ್ಯನ ಹತ್ರ ಬಂದು ಆ ಆನೆ ಏನು ಕೇಳುತ್ತೆ ಅಂತಂದರೆ, ಮೈ ಡಿಯರ್ ಗುಡ್ ಮ್ಯಾನ್, ಅತಿ ಸ್ಮೂತ್ ಆಗಿ ಅತಿ ಸಾಫ್ಟ್ ಆಗಿ ತುಂಬ ಚೆನ್ನಾಗಿ ಕೇಳುತ್ತೆ ಅಂತಂದರೆ, ಮೈ ಡಿಯರ್ ಗುಡ್ ಮ್ಯಾನ್, ವಿಲ್ ಯು ಪ್ಲೀಸ್ ಲೆಟ್ ಮೀ ಪುಟ್ ಮೈ ಟ್ರಂಕ್ ಇನ್ ಸೈಡ್. ಯು ಹ್ಯಾವ್ ಟು ಕೀಪ್ ಇಟ್ ಔಟ್ ಆಫ್ ದಿಸ್ ಟೊರೆನ್ಷಿಯಲ್ ರೇನ್. ನನ್ನ ಪ್ರೀತಿಯ ಮಾನವ, ನನ್ನ ಪ್ರೀತಿಯ ಗೆಳೆಯ, ನನ್ನ ಪ್ರೀತಿಯ ಸ್ನೇಹಿತ, ಓಕೆ ಸೆಟ್ರಾ, ಈ ಥರ ಅತಿ ಸುಂದರವಾಗಿದೆ. ಚೆನ್ನಾಗಿ ಮಾತಾಡಿ ಏಕೆ, ಓಕೆ ನನ್ನ ಒಂದು ಟ್ರಂಕ್ ಅನ್ನು ಕುರಿತು ಆನಿಸೋದೆ ಅಂತ, ಓಕೆ ಇನ್ನೊಂದು ಒಂದು ಆ ಒಂದು ಟ್ರಂಕನ್ನು ನಿನ್ನೆ ಗುಡಿಸಿಕೊಳ್ಳೋಕೆ ನನ್ನ ಅನುಮತಿಯನ್ನು ಕೊಡ್ತೀಯ ಗೆಳೆಯ ಅಂದಾಗ ಮನುಷ್ಯ ಏನು ರೀತಿಯಾಗಿ ಮಾಡ್ತಾರೆ? ಯಾರೇ ಆಗಲಿ ಮಾತ್ರ ಒಂದು ಸಹಾಯವನ್ನು ಕೇಳಿದಾಗ ಸುಂದರವಾಗಿ ಮಾತನಾಡಿದಾಗ ಮರಳಾಗೋದು ನಾವು. ಅದು ಒಂದು ಸಹಜವಾದ ಗುಣ, ಮನುಷ್ಯಕ್ಕೆ ಸಹಜವಾದ ಗುಣ ಅದು, ಓಕೆ. ಸೊ ಅದೇ ಥರ ಈ ಮನುಷ್ಯ ಏನು ಮಾಡ್ತೇನೆ ಅಂತಂದರೆ ನೋಡಿರಿ, ಯಾವ ಥರದ ಎಲ್ಲ ಮನುಷ್ಯನಗಳಿಂದ ಹೇಳ್ತಿದ್ದಾರೆ. ದ ಮ್ಯಾನ್ ಸೀ ಓ ಸಿಚುವೇಶನ್ ಇಸ್ ಫ್ರೆಂಡ್ ವಾಸ್ ಇನ್ ಪ್ಲ್ಯಾಂಡ್. ಆ ಮನುಷ್ಯ ನೋಡ್ತಾನೆ, ಆ ಸಿಚುವೇಶನ್ ಅನ್ನು ನೋಡ್ತಾನೆ ಅವನು, ಓಕೆ. ಆ ಸಿಚುವೇಶನ್ ನೋಡಿ ರಿಪ್ಲೈ ಹೇಳ್ತಾನೆ ಏನಂತ, ಮೈ ಡಿಯರ್ ಗುಡ್ ಎಲಿಫೆಂಟ್, ಮೈ ಹಾರ್ಟ್ ಇಸ್ ವೆರಿ ಸ್ಮಾಲ್, ಬಟ್ ದರ್ ಇಸ್ ಎ ರೂಮ್ ಫಾರ್ ಯು ಟ್ರ್ಯಾಕ್ ಅಂಡ್ ಮೈ ಸೆಲ್ಫ್, ಪ್ಲೀಸ್ ಪುಟ್ ಯುವರ್ ಟ್ರ್ಯಾಕ್ ಇನ್ ಜೆಂಟ್ಲಿ, ಓಕೆ. ಮೈ ಡಿಯರ್ ಗುಡ್ ಎಲಿಫೆಂಟ್, ಮೈ ಡಿಯರ್ ಫ್ರೆಂಡ್, ಹಾಂ ನನ್ನ ಗುಡಿಸಲೇನಾಗಿದೆ ತುಂಬ ಚಿಕ್ಕದಾಗಿದೆ, ಓಕೆ. ಅದನ್ನ ನಾನು ಏನು ಮಾಡ್ತೀನಿ, ಸಹಾಯವನ್ನು ಮಾಡ್ತೀನಿ. ಏನು ಮಾಡಿದ್ರೆ ನಿನ್ನ ಟ್ರಂಕನ್ನು ನೀನು ಸೊಂದಿ ಏನಿದೆಯಲ್ಲ ಅದನ್ನಷ್ಟೇ ಏನಿಡು, ಅದಕ್ಕೂ ಮತ್ತೆ ನನಗೂ ಅಷ್ಟೇ ಜಾಗ ಇರುತ್ತೆ, ಅದನ್ನಷ್ಟೇ ಏನು ಮಾಡಿದ್ರು ಇಡು ಅಂತ ಹೇಳ್ತಾನೆ. ಜಂತ್ರಿ ಅಂತಂದ್ರೆ ಅದೇ ಸ್ಮೂತ್ಲಿ ಸಾವಕಾಶವಾಗಿ ಇಡು ಅಂತ, ಓಕೆ. ಸೊ ದ ಎಲಿಫೆಂಟ್ ಥ್ಯಾಂಕ್ ಹಿಸ್ ಫ್ರೆಂಡ್ ಸೇಯಿಂಗ್, ಯು ಹ್ಯಾವ್ ಗಿವನ್ ಮೀ ಅ ಗುಡ್ ಡಿಜ್ ಐ ವನ್ ಡೇ ಐ ಶಾಲ್ ರಿಟರ್ನ್ ಯುವರ್ ಕೈಂಡ್ನೆಸ್. ಅದಕ್ಕೆ ಎಲಿಫೆಂಟ್ ಏನು ಮಾಡುತ್ತಂದ್ರೆ ಧನ್ಯವಾದಗಳನ್ನು ಹೇಳಿ ಏನಂತ ಹೇಳುತ್ತೆ, ಹಾಂ ನನಗೆ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದೆಯಾ, ನನಗೆ ತುಂಬ ಸಹಾಯವನ್ನು ಮಾಡಿದೆಯೋ, ಒಂದು ದಿನ ಏನು ಮಾಡ್ತೀನಿ ನಿಮ್ಗೆ ಅಂತಂದ್ರೆ ನಾನು ಅದನ್ನು ರಿಟರ್ನ್ ಮಾಡ್ತೀನಿ ಅಂತ, ಓಕೆ. ಸೊ ಈ ಥರ ಹೇಳಿ ನೆಕ್ಸ್ಟ್ ಏನು ಹೋಗಿದ್ದಾರೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಬಿಡಿ ನೋಡಿ, ರಿಪೋರ್ಟ್ ಫಾರ್ ಖುಷಿ ಮಾಡಿದೆ. ಆಮೇಲೆ ಮುಂದೆ ಏನಾಯ್ತು ಅಂತ, ಓಕೆ ನೆಕ್ಸ್ಟ್ ಏನಾಯ್ತು ಅಂತ, ಆಸ್ ವೆಲ್ ಆಸ್ ಎಲಿಫೆಂಟ್ ಪುಟ್ ಹಿಸ್ ಟ್ರಂಕ್ ಇನ್ ಸೈಡ್ ದ ಹಾರ್ಟ್. ಯಾವಾಗ ಹಾರ್ಟ್ ಒಳಗಡೆ ಇಡುತ್ತೋ ಯಾವಾಗ ಸ್ಲೋಲಿ ಪುಸ್ಟ್ ಹಿಸ್ ಇನ್ ಸೈಡ್, ಕೇವಲ ಟ್ರಂಕ್ ಮಾತ್ರ ಇಡಲ್ಲ ಅಂದ್ರೆ ತಲೆಯನ್ನು ಕೂಡ ಹಾಗೆ ಮತ್ತೆ ಸೇರಿಸುತ್ತೆ ಒಳಗಡೆ. ಫೈನ್ ಫ್ಲಂಗ್ ಫ್ಲಂಗ್ ಅಂತ ಮನುಷ್ಯನ ಮನೆಯಿಂದ ಹಾರಿಸ್ಬಿಡುತ್ತೆ, ಚಿಕಿತ್ಸೆ ಫ್ಲಂಗ್ ದ ಮ್ಯಾನ್ ಔಟ್ ಆಫ್ ಕಂಫರ್ಟಬಲ್ ಇನ್ ಸೈಡ್ ಈಸ್ ಫ್ರೆಂಡ್ಸ್ ಹಾರ್ಟ್. ಮನುಷ್ಯನ ಯಾರಿಂದ ಚಿಕಿತ್ಸೆ ತಾಯಿ ಮತ್ತೆ ಕಂಫರ್ಟಬಲ್ ಆಗಿ ತನ್ನ ಅರ್ಧ ದೇಹದಲ್ಲಿ ಇಟ್ಕೊಂಡು ಮಲಗಿಬಿಡುತ್ತೆ. ಮೈ ಗುಡ್ ಫ್ರೆಂಡ್ ಈಗ ಹೇಳುತ್ತೆ ಅಕ್ಕಿ ಎಷ್ಟು ಸುಂದರವಾಗಿ ಬಂದು ಸಹಾಯವಾಗಿ ಹೇಳುತ್ತೆ, ಈಗ ಕೂಡ ಅಷ್ಟೇ ಸುಂದರವಾಗಿ ಆನೆ ಮಾಡುತ್ತೆ ಹೇಳ್ತೆ ಅಂತ. ಮೈ ಡಿಯರ್ ಗುಡ್ ಫ್ರೆಂಡ್, ನನ್ನ ಪ್ರೀತಿಯ ಸ್ನೇಹಿತನೆ, ಯುವರ್ ಸ್ಕಿನ್ ಇಸ್ ಹಾರ್ಡ್ ದೆನ್ ಮೈನ್. ನನ್ನ ನಿನ್ನ ಸ್ಕಿನ್ ಏನಪ್ಪ ಅಂದ್ರೆ ನನಗಿಂತ ಏನಪ್ಪ ಅಂತಂದ್ರೆ ಹಾರ್ಡ್ ಐತೆ, ಓಕೆ. ಮೈ ಸ್ಕಿನ್ ಇಸ್ ವೆರಿ ಡೆಲಿಕೇಟ್, ಆನೆ ಹೇಳ್ತಾ ಇದೆ ಇದನ್ನ. ಕೆಲವು ಸ್ಕಿ ನಾವು ಏನು ಮಾಡ್ಬೇಕು ಅಂತಂದ್ರೆ ಕಾಲಿ ಗುಡ್ಡು ಕಥೆಗಳು ಹೇಳ್ತಾರೆ, ನಮ್ಮಲ್ಲೇ ಬೇಕಾಗುತ್ತೆ ಈ ಥರದ ವ್ಯಕ್ತಿಗಳು ಈ ಥರದ ಇದ್ದಾಗ, ಓಕೆ. ಯುರೋಪಿಯನ್ಸ್ ಆಗಿ ಆಗ್ತಾ ಇದೆ, ಯುರೋಪಿಯನ್ಸ್ ಯಾವಾಗ ಏನು ಮಾಡ್ತಾ ಇದ್ದಾರೆ, ತುಂಬ ಸುಂದರವಾಗಿ ತುಂಬ ಚೆನ್ನಾಗಿ ಮಾತಾಡಿ ಅಲ್ಲಿರುವಂತಹ ಮನಸ್ಸುಗಳನ್ನು ಆಕರ್ಷಣೆ ಮಾಡಿಕೊಂಡು ಅವ್ರ ಮೇಲೆ ಏನು ಮಾಡ್ತಿದ್ರು, ಆಮೇಲೆ ಅವ್ರನ್ನೆಲ್ಲ ವಶಪಡಿಸ್ಕೊಂಡು ಅವ್ರ ಮೇಲೆ ಮತ್ತೆ ದಬ್ಬಾಳಿಕೆಗಳನ್ನ ಮಾಡ್ತಾ ಇದ್ರು. ಬಟ್ ಈ ಆಫ್ರಿಕನ್ಸ್ ಆರ್ ವೆರಿ ಇನ್ನೋಸೆಂಟ್ ಪೀಪಲ್, ದೇ ಶುಡ್ ನಾಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್, ಓಕೆ. ಅದಕ್ಕೆ ಏನು ಮಾಡ್ತೀರಿ, ನನ್ನ ಸ್ಕಿನ್ ಏನಿದೆ ನಿಮಗಿಂತ ಸಾಫ್ಟ್ ಆಗಿದೆ, ಆ್ಯಂಡ್ ಆಸ್ ದೇರ್ ಇಸ್ ಇಟ್ ನಾಟ್ ಎನಿ ಫ್ರಮ್ ಗ್ರೂಪ್ ಫಾರ್ ಬೋತ್ ಆಫ್ ಅಸ್, ಯು ಕ್ಯಾನ್ ಅಫೋರ್ಡ್ ಟು ರಿಮೇನ್ ಇನ್ ದ ರೇನ್ ವೈಲ್ ಐ ಪ್ರೊಟೆಕ್ಟ್ ಮೈ ಡೆಲಿಕೇಟ್ ಸ್ಕಿನ್ ಫ್ರಮ್ ದ ಹೆಡ್ ಸ್ಟಾಪ್. ಹಾಂ ನಿಮ್ಮ ಸ್ಕಿನ್ ಅಲ್ಲಿ ತುಂಬ ರಫ್ ಆಗಿದೆ ಮತ್ತು ನನಗೆ ತುಂಬ ಸ್ಕಿನ್ ಸೆನ್ಸಿಟಿವ್ ಮತ್ತು ಡೆಲಿಕೇಟ್ ಆಗಿದೆ, ಹಾಂ ಮತ್ತು ನನಗೆ ಇದನ್ನೇನಾಗೋದಿಲ್ಲ ತಡ್ಕೊಳಕ್ಕಾಗೋದಿಲ್ಲ, ಅಫೋರ್ಡ್ ಇದನ್ನೆಲ್ಲ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ, ನಿನಗಾಗುತ್ತೆ ಅದಕ್ಕೆ ನೀನು ಏನು ಮಾಡಿದ್ದೀನಿ ಹೊರಗಡೆ ಹಾಕ್ಬಿಟ್ಟಿದ್ದೀನಿ, ಅದು ಸ್ಮೂತ್ ಆಗಿ ಇರುತ್ತೆ, ಓಕೆ. ಅದಕ್ಕೆ ಮನುಷ್ಯನಿಗೆ ಒಂಥರ ಗಾಬರಿ ಆಗುತ್ತೆ, ಆ ಟೈಮ್ ನೋಡಿ ಏನು ಮಾಡಬೇಕು, ಹಾಂ ನಾವು ಆ ಸಿಚುವೇಶನ್ ನೋಡಿದ್ರೆ ಏನು ಮಾಡ್ತಾ ಇದ್ವಿ, ಕ್ವಶನ್ ನೋಡುತ್ತಲ್ಲ ತಲೆ ಒಳಗಡೆ ನೋಡಿ ಮನುಷ್ಯ ಏನು ಮಾಡ್ತಾ ಇದ್ದ. ದ ಮ್ಯಾನ್ ಸಿ ವಾಟ್ ಹಿಸ್ ಫ್ರೆಂಡ್ ಹ್ಯಾಡ್ ಡನ್ ಟು ಹಿಮ್, ಮನುಷ್ಯ ನೋಡ್ತಾನೆ ನೋಡಿ ಏನು ಮಾಡ್ತಾನೆ ಅನ್ನೋದಾಗ್ಬೋದು. ಐ ಸ್ಟಾರ್ಟ್ ಟು ಕ್ರಾಂಬಲ್, ಕ್ರಾಂಬಲ್ ಅಂದ್ರೆ ಕಿರ್ಚಾಡೋದು, ಜೋರಾಗಿ ಕಿರ್ಚಾಕ್ ಸ್ಟಾರ್ಟ್ ಮಾಡ್ತಾನೆ ಏನಂತ ಹೇಳಿ, ಜೋರಾಗಿ ಚೀರ್ತಾನೆ ಕಿರ್ಚಾಡ್ತಾನೆ. ದ ಆನಿಮಲ್ಸ್ ಇನ್ ದ ನಿಯರ್ ದ ಫಾರೆಸ್ಟ್ ಹರ್ಡ್ ದ ನಾಯ್ಸ್ ಆ್ಯಂಡ್ ಕೇಮ್ ಟು ಸಿ ವಾಟ್ ವಾಸ್ ಅ ಮ್ಯಾಟರ್. ಅಲ್ಲಿರುವಂಥ ಎಲ್ಲ ಕಾರಣ ಪ್ರಾಬ್ಲಮ್ಗಳು ಜೋರಾಗಿ ಕೇಳಿ ಸೌಂಡನ್ನು ಓಡಿ ಬರ್ತವೆ ಬಂದು ಆಲ್ ಸ್ಟೂ ಅರೌಂಡ್ ಸಿ ವಿತ್ ಹೀಟ್ ಆಗಿಂಡ್ ಮ್ಯಾನ್ ಆ್ಯಂಡ್ ಹಿಸ್ ಫ್ರೆಂಡ್ ದ ಎಲಿಫೆಂಟ್ ಇಲ್ಲ ಬಂದು ಏನು ಮಾಡ್ಬೇಕಂದ್ರೆ ಈ ಥರ ಸೌಂಡ್ ಮಾಡಿ ನಿಂತ್ಕೊಂಡ್ಬಿಡ್ತವೆ, ನಿಂತ್ಕೊಂಡು ಹಾಂ ಹೀಟ್ ಆಗಿಬಿಟ್ಟ ಬಿಸಿ ಬಿಸಿ ಚರ್ಚೆಯನ್ನು ಕೇಳಿ
ಮಾಡ್ತಾ ಇದ್ರೆ ಜೋರಾಗಿ ಓಡ ಹೋಗ್ತೀರಿ ಬಿಕಾಸ್ ಯು ಹ್ಯಾವ್ ಎ ಕ್ಯೂರಿಯಾಸಿಟಿ ಟು ವಾಚ್ ದಟ್ ಬ್ಯೂಟಿಫುಲ್ ಫೈಟ್ ರೈಟ್ ಓಕೆ ಸೊ ಅದೇ ಥರ ಇಲ್ಲಿರುವಂಥ ಕಾಡಿನ ಜನ ಕಾಡಿನ ಪ್ರಾಣಿಗಳೆಲ್ಲ ಕೂಡ ಏನು ಮಾಡ್ತವೆ ಬಂದು ನಿಂತುಕೊಳ್ತವೆ ಓಕೆ ಆಮೇಲೆ ಇದು ಸ್ಟರ್ಮ ಇದೇ ಒಂದು ಗಂಧದ ಒಳಗಡೆ ಇದೇ ಒಂದು ಟೈಮ್ ಒಳಗಡೆ ಏನಪ್ಪ ಅಂದರೆ ದ ಲಯನ್ ಕೇಮ್ ಅಲಾಂಗ್ ರೂಟಿಂಗ್ ಎಕ್ಸ್ಪ್ಲೇನ್ ಲೌಡ್ ವಾಯ್ಸ್ ಗರ್ಜನೆ ತನ್ನ ಗರ್ಜನೆ ಮುಖಾಂತರ ಆ ಕಡೆಯಿಂದ ಏನು ಮಾಡುತ್ತೆ ಅಂತಂದರೆ ದ ಕಿಂಗ್ ಆಫ್ ದ ಫಾರೆಸ್ಟ್ ಆ ಕಡೆ ಅಲ್ಲಿಂದ ಏನು ಮಾಡ್ತಾರೆ ಅಂದರೆ ಕಾಡಿನ ರಾಜ ಬರ್ತಾನೆ ಬಂದು ಜೊಜು ಆಲ್ ನೋ ದಟ್ ಐ ಆಮ್ ದ ಕಿಂಗ್ ಆಫ್ ದ ಜಂಗಲ್ ನಿಮಗೆಲ್ಲ ಗೊತ್ತಿಲ್ಲ ನಾನು ಕಾಡಿನ ರಾಜ ಅಂತ ಹೌ ಡೇ ರೆನಿ ಬಂದು ಡಿಸ್ಟರ್ ದ ಪೀಸ್ ಆಫ್ ಮೈ ಕಿಂಗ್ಡಮ್ ಅದಷ್ಟು ಧೈರ್ಯ ಇರಲಿ ಇರ್ಬೋದು ನಿಮಗೆ ಅದಷ್ಟು ಧೈರ್ಯ ನಿಮಗೆ ಹಾಂ ನನ್ನ ರಾಜ್ಯದ ನನ್ನ ಸಾಮ್ರಾಜ್ಯದ ಏನಪ್ಪ ಅಂದರೆ ಶಾಂತಿಯನ್ನು ಹಾಳು ಮಾಡ್ತಾ ಇದ್ದೀರ ಅಂತ ನೀವು ಕಟ್ಟಿಗಳೊಳಗಡೆ ಏನು ಮಾಡ್ತೀವಿ ಸಿಂಹಕ್ಕೆ ಕೇಳಿದಾಗ ಅವ್ರು ಹೇಳಿ ದಿಸ್ ದ ಎಲಿಫೆಂಟ್ ಹೂ ವಾಸ್ ಒನ್ ಆಫ್ ದ ಹ್ಯಾಪಿಯೆಸ್ಟ್ ಇನ್ ದ ಚಂದ್ರ ಕಿಂಗ್ಡಮ್ ಪ್ರಿಪೇರ್ ಇನ್ ಸಮಥಿಂಗ್ ವಾಯ್ಸ್ ಆ್ಯಂಡ್ ಸ್ಲೇ ಇದನ್ನ ಕೇಳಿದ ತಕ್ಷಣ ಆನೆ ಆನೆ ಏನಿರುತ್ತೆ ಒನ್ ಆಫ್ ದ ಹ್ಯಾಪಿಯೆಸ್ಟ್ ಅವನು ಕೂಡ ಮಂತ್ರಿ ಇರ್ತಾನೆ ಆನೆ ಓಕೆ ಸೊ ಮಂತ್ರಿ ಮೆಸೇಜನ್ನು ಮೊದಲು ಹೋಗ್ಬಿಡಿ ಜಸ್ಟ್ ಡೋಂಟ್ ಗೋ ವಿತ್ ದ ಸ್ಟೋರಿ ಜಸ್ಟ್ ರಿಮೆಂಬರ್ ದಟ್ ದರ್ ಇಸ್ ಅ
moral. There is a message for you people, okay? And the man was moral, and then he came to know this is not the, that comes in that. It means this is the message, okay? Which has a meaningful about the colonizations, okay? And the man was very pleased by these sweet words from the king of the jungle, and he was celebrated for his opportunity. Papa Mukta Manushya Pandre, on a Sihiyada Mathurde Pandre, at this Sihiyagi Gobertane, Han and Gibukari the Yanabute Pandre, answers to the Naya the Buddha, Ati Kushiya Gibutane. In a belief that naturally the heart would be returned to him. Avan Gobikurde, Han and Buddhistia and the Tangi, Sigutia and the Tuba Manushya Pandre, Nantan Ati Kushiyagi Gibutane. The elephant obeying the command of his master got busy with other ministers to appoint the commission of inquiry. ಏನಾಗಿದೆ ಆನೆ ತನ್ನ ಮಕ್ಕಳೊಡೆ ಬಿಸಿ ಆಗಿದೆ ಏನ್ ಮಾಡ್ತಾ ಇದೆ ಮಿನಿಸ್ಟರ್ಸ್ ಗಳನ್ನ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಅದನ್ನ ಏನ್ ಕೊಟ್ಟಿದ್ದಾರೆ ಯಾವ ಥರ ಅಪಾಯಿಂಟ್ಮೆಂಟ್ ಅಂದ್ರೆ ಫಾಲೋಯಿಂಗ್ ಅಂತ ಹೇಳಿ ಎಂಟ್ರೆಸ್ ಆಫ್ ದ ಜಂಗಲ್ ಬೈ ಅಪಾಯಿಂಟ್ಮೆಂಟ್ ಯಾರು ಹಿರಿಯ ಇದಾರಲ್ಲ ಅದೇ ಎಂಟ್ರೆಸ್ ಗಳನ್ನ ಏನ್ ಮಾಡಿದಲ್ಲಿ ನೇಮಕವನ್ನು ಮಾಡಿದ್ದಾರೆ ಏನಂತ ಮಿಸ್ಟರ್ ಡೈನೋಸಾರ್ಸ್ ಡೈನೋಸಾರ್ಸ್ ಅಂತ ಕನ್ನಡದಲ್ಲಿ ನಮ್ಮ ಕಗ್ಗ ಮೃಗ ಅಂತ ಹೇಳ್ತೀವಿ ನಾವು ಓಕೆ ಮಿಸ್ಟರ್ ಡೈನೋಸಾರ್ಸ್ ಮಿಸ್ಟರ್ ಬಫೆಡೋ ಬಫೆಡೋ ಅಂದ್ರೆ ನಿಮ್ಗೆ ಗೊತ್ತಿದೆ ಎಂಎ ಅಂಡ್ ಮಿಸ್ಟರ್ ಅಲಿಗೇಟರ್ ಮೊಸಳೆ ಆಮೇಲೆ ದ ರೈಟ್ ಆನರೇಬಲ್ ಮಿಸ್ಟರ್ ಫಾಕ್ಸ್ ನರಿ ಅದನ್ನ ಏನಂತ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ನೋಡಿ ಆಸ್ ಚೇರ್ಮನ್ ಅಂತ ಹೇಳಿ ಫಾಕ್ಸ್ ಅದನ್ನ ಜಾನ ನರಿ ಅಲ್ವ ಇಸ್ ಲಿಯೋ ಪಾರ್ಟ್ ನಿಮ್ಗೆ ಗೊತ್ತಿದೆ ಅಂದ್ರೆ ಯು ಆರ್ ಸೆಕ್ರೆಟ್ ಟು ದ ಕಮಿಷನ್ ಅಂತ ಇದೆ ಇದರಲ್ಲಿ ಸೆಕ್ರೆಟರಿ ಆಗಿದೆ ಸೀನ್ ದ ಪರ್ಸನ್ ವಿತ್ ದ ಮ್ಯಾನ್ ಪ್ರೊಟೆಸ್ಟೆಡ್ ಅಂಡ್ ಆಸ್ಕ್ ಇಫ್ ಇಟ್ ವಾಸ್ ನಾಟ್ ನೆಸೆಸರಿ ಟು ಇನ್ಕ್ಲೂಡ್ ಇನ್ ದಿಸ್ ಕಮಿಷನ್ ಮೆಂಬರ್ ಫುಲ್ ಬಿ ಸರ್ ಅವ್ನು ಗಾಬರಿ ಆಗುತ್ತೆ ಹಿ ವಾಸ್ ಸ್ಟಾರ್ಟೆಡ್ ಟು ಪ್ರೊಟೆಸ್ಟ್ ಹೋರಾಟ ಮಾಡ್ಬೇಕು ಅನ್ಕೋತಾರೆ ಯಾಕೆ ಅಂತಂದ್ರೆ ನಮ್ಮ ಕಡೆಯಿಂದ ಯಾರೂ ಇಲ್ಲ ಅಲ್ಲಿ ಆಫ್ರಿಕನ್ಸ್ ಇದೇ ಥರ ಮೋಸಗೊಳ್ಬಿಡ್ತಾರೆ ಯುರೋಪಿಯನ್ ಕಡೆಯಿಂದ ಹಾಂ ಎಲ್ಲ ನಿಮ್ಮದೇ ಕೂಡ ನ್ಯಾಯ ಮಾಡಿದ್ರೆ ಹಾಂ ನಿಮಗೆ ನ್ಯಾಯ ನೀವೇ ಇರ್ತೀರಿ ಅಂದ್ರೆ ಕೂಡ ನಿಮ್ಮ ಪರವಾಗಿ ನ್ಯಾಯ ಆಗುತ್ತೆ ನಮಗೇನು ಹಕ್ಕುಗಳು ಸಿಗುತ್ತೆ ಇಲ್ಲಿ ಅದೇ ಥರ ಈಗ ಮನುಷ್ಯ ಪ್ರೊಟೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅದಕ್ಕೆ ಅವರು ಯುರೋಪಿಯನ್ಸ್ ಏನು ರಿಪ್ಲೈ ಕೊಡ್ತಾರೆ ಪ್ರಾಣಿಗಳಿಗೆ ರಿಪ್ಲೈ ಕೊಡ್ತಾರೆ ನೋಡಿದಲ್ಲಿ ಬಟ್ ಇಟ್ ಹಿ ವಾಸ್ ಟೋಲ್ಡ್ ದಟ್ ಇಟ್ ವಾಸ್ But he was told that it was impossible since no one from his side was well enough educated to understand the intricacies of the jungle law. ನಿಮ್ಮ ಕಡೆ ನಮಗೆ ಏನಾಗೋದಿಲ್ಲ ಅಂತಂದ್ರೆ ಈ ಜಂಗಲ್ ಲಾಸ್ ಬಗ್ಗೆ ಎಲ್ಲ ಗೊತ್ತಿರೋದಿಲ್ಲ ಇಲ್ಲಿಂತ ಕಾಡಿನ ನಿಯಮಗಳ ಬಗ್ಗೆ ನಿಮಗೆ ಏನು ಗೊತ್ತಿರೋದಿಲ್ಲ ನೀವೇನು ಕತ್ತಿರಲಿಲ್ಲ ಇವಾಗ ಅನ್ಎಜುಕೇಟೆಡ್ ಫುಲ್ ಹಾಂ ನಿಮ್ಮಂತ ಜನರಿಗೆ ಏನು ಗೊತ್ತಾಗಿರಲ್ಲ ಅವೆಲ್ಲ ಏನು ಮಾಡ್ತೀವಿ ಅಂತಂದ್ರೆ ಕರೆಕ್ಟ್ ಆಗಿ ಮಾಡ್ತೀವಿ ಅಂತ ಆ ಮನುಷ್ಯನಿಗೆ ಏನು ಮಾಡ್ತಾರೆ ಸುಮ್ಮನೆ ಕೂಡಿಸ್ತಾನೆ ಫೋ ದಟ್ ದೇರ್ ವಾಸ್ ದಟ್ ದೇರ್ ವಾಸ್ ನಥಿಂಗ್ ಟು ಫಿಯರ್ ಫಾರ್ ದ ಮೆಂಬರ್ಸ್ ಆಫ್ ದ ಕಮಿಷನ್ ವಿಲ್ ಆಲ್ ಮೆನ್ ಆಫ್ ರೆಪ್ಯುಟಿಟಿ ಫಾರ್ ದೇರ್ ಇಂಪಾರ್ಶಿಯಲಿಟಿ ಜಸ್ಟಿಸ್ ಇಲ್ಲಿ ಯಾರಿಗೂ ಭಯ ಪಡಬೇಕಾಗಿಲ್ಲ ಇಲ್ಲಿರುವಂಥವ್ರು ಎಲ್ಲ ಏನಪ್ಪ ಅಂತಂದ್ರೆ ದೇವರ ಮಕ್ಕಳು ದೇವರ ಮಕ್ಕಳವರು ಮತ್ತೇನಪ್ಪ ಅಂತಂದ್ರೆ ಅವರು ಪಾರ್ಶ್ವತೆಯನ್ನು ಮಾಡೋದಿಲ್ಲ ಎಲ್ಲರಿಗೂ ಕೂಡ ಸಮಾನತೆಯನ್ನು ಸಮಾನವಾದ ನ್ಯಾಯವನ್ನು ಕಲ್ಪಿಸ್ಕೊಡ್ತಾರೆ ಆ್ಯಂಡ್ ಆಸ್ ದೇ ವೆ ಜೆಂಟಲ್ಮೆನ್ ಚೂಸಿಂಗ್ ವಿತ್ ಗಾಡ್ ಲುಕ್ ಆಫ್ಟರ್ ದ ಇಂಟ್ರೆಸ್ಟ್ ಆಫ್ ಪ್ಲೇಸ್ ಸರಿಪಡ್ತೀವಿ ಹಾಂ ದೇವರ ಕಡೆಯಿಂದ ಆಯ್ಕೆ ಆಗುತ್ತವರು ಅವರು ಏನಪ್ಪ ಅಂದ್ರೆ ಕಡಿಮೆ ಜನ ಅಂತ ಅವ್ರಿಗೆ ಕಡಿಮೆ ಇರುತ್ತೆ ನ್ಯಾಯವನ್ನು ದೊರಕಿಸ್ತಾರೆ ಸಮಾನತೆ ಇರುವಂತಹ ನ್ಯಾಯವನ್ನು ದೊರಕಿಸ್ಕೊಡ್ತಾರೆ ವಿತ್ ಇನ್ ಕ್ಲಾಸ್ ಪ್ರೊಟೆಸ್ಟ್ ಹೋರಾಟ ಅಂತ ಆಗುತ್ತೀವಿ ಇಡಿಯಮ್ಸ್ ಅದು ಹಿ ಮೈಟ್ ಫೆಲ್ ರೆಸ್ಟ್ ಅಶ್ಯೂರ್ ದಟ್ ದೇ ವುಡ್ ಬಿ ಇಂಡಸ್ಟ್ರಿ ದ ಮ್ಯಾಟರ್ ವಿತ್ ಗ್ರೇಟೆಸ್ಟ್ ಸ್ಕಿಲ್ ಆಗಿರ್ಬೋದು ಭಾಷೆಯಲ್ಲಿ ಓಕೆ ಸೊ ಅವ್ರು ಕನಸುತ್ತೆ ಪಕ್ಷವಿರ್ಬೋದು ಒಳ್ಳೆಯ ನಿರ್ಧಾರನ ಕೊಡ್ಬೋದು ಅಂತ ಆ ಥರದ ಒಂದು ನಂಬಿಕೆ ಏನಾದರೂ ಏನು ಮಾಡ್ತಾರೆ ಆ ಮನುಷ್ಯನ ಮಾಡಿರ್ಬೇಡಿ ಅಂತಂದ್ರೆ ಫಿಕ್ಸ್ ಮಾಡ್ತಾರೆ ಓಕೆ ಸೊ ನೀವಿಷ್ಟೇ ಅರ್ಥ ಮಾಡ್ಕೋಬೇಕು ಇದು ಏನಂತಂದ್ರೆ ದೇರ್ ಇಸ್ ಯುರೋಪಿಯನ್ಸ್ ದೇರ್ ಇಸ್ ದ ಆಫ್ರಿಕನ್ಸ್ ಯುರೋಪಿಯನ್ಸ್ ಆಲ್ವೇಸ್ ಮೇಡ್ ದ ಪ್ಲ್ಯಾನ್ ಹಾಂ ಒಂದು ಬಲಿಯನ್ನು ಒಂದು ರೆಡಿ ಮಾಡ್ತಾರೆ ಆ ಬದಲೊಳಗಡೆ ಆ ಮನುಷ್ಯನ ಓಕೆ ಸ್ಟಾರ್ಟ್ ಮಾಡ್ತಾರೆ ಓಕೆ ಸೊ ಐ ಎಕ್ಸ್ಪ್ಲೇನ್ ದ ಹಾಫ್ ಆಫ್ ದ ಲೆಸನ್ ನೆಕ್ಸ್ಟ್ ಹಾಫ್ ಆಫ್ ದ ಲೆಸನ್ ಐ ವಿಲ್ ಎಕ್ಸ್ಪ್ಲೇನ್ ವಿತ್ ದ ನೆಕ್ಸ್ಟ್ ಕ್ಲಾಸ್ ಯು ಗೆಟ್ ಎನಿ ಡೌಟ್ಸ್ ಪ್ಲೀಸ್ ಕಮೆಂಟ್ ಐ ಕ್ವಶನ್ಸ್ ಇನ್ ದ್ಯಾಟ್ ಓಕೆ ಇಫ್ ಯು ನೆವರ್ ಗೆಟ್ ನೋ ಪ್ರಾಬ್ಲಮ್ ಇಫ್ ಯು ನೆವರ್ ಗೆಟ್ ಎನಿ ಡೌಟ್ ನೋ ಪ್ರಾಬ್ಲಮ್ ಆ್ಯಂಡ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಎಕ್ಸ್ಪ್ಲೇನ್ ಹಾಫ್ ಆಫ್ ದ ಲೆಸನ್ಸ್ ಆ್ಯಂಡ್ ಜಸ್ಟ್ ರೀಡ್ ಒನ್ಸ್ ಅಗೇನ್ ಆ್ಯಂಡ್ ಗೋ ಥ್ರೂ ಇಟ್ ಆ್ಯಂಡ್ ದಿಸ್ ಈಸ್ ಅಬೌಟ್ ದ ಹಾಫ್ ಆಫ್ ದ ಲೆಸನ್ ಆ್ಯಂಡ್ ಥ್ಯಾಂಕ್ ಯು ಸೋ